हाई फ्रेंड्स वेलकम टू वनजाक्षी क्रियेशन्स नोड़ी नानिवत्तु बेकरियल्ली कडले बेले मसाले मनेयल्ली नावु हेगे माड्कोबहुदु ईजी आगि अंत तोरिस्ता इदीनि बन्नी नोड़ी ई तर इरुत्ते तुंबा चेन्नागिरुत्ते नावु मनेयल्लिने ईजी आगि माड्कोबहुदु ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಅವುಗಳಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಓಕೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನೋಡಿ ಕಡಲೆಬೇಳೆನ ನವರು ಆ ಥರ ನೆನೆಸಿ ಇಟ್ಕೋಬೇಕು ನೋಡಿ ಈ ಥರ ನೆನೆಸಿಟ್ಟು ಇದನ್ನು ನಾವು ಒಣಗಿರೋ ಬಟ್ಟೆಯನ್ನ ಮೇಲೆ ಹಾಕಿ ಸ್ವಲ್ಪ ಹೊತ್ತು ತೇವ ಎಲ್ಲ ಹೋಗೋ ಥರ ಸ್ವಲ್ಪ ಹೊತ್ತು ಒಣಗಿರೋ ಬಟ್ಟೆ ಮೇಲೆ ಹಾಕಿ ಎತ್ತಬೇಕು ಆಗಂತ ತುಂಬಾ ಡ್ರೈ ಆಗಬಾರ್ದು ಆಗಂತ ತುಂಬಾ ನೀರಿರಬಾರ್ದು ನಾವು ಆಯಿಲಲ್ಲೇ ಹಾಕಿದ್ರೆ ಸಿಡಿಯತ್ತೆ ಅದಕ್ಕೋಸ್ಕರ ನೋಡಿ ಮತ್ತೆ ಖಾರ ಪುಡಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಬೆಳ್ಳುಳ್ಳಿ ಕರಿಬೇವು ಇಷ್ಟು ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈಗ ಉಪ್ಪಿನೊಳಗೆ ನಾವು ಖಾರ ಪುಡಿ ಹಾಕ್ಕೊಳ್ಳೋಣ ಹಾಗೆ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಖಾರ ನೀವು ಎಷ್ಟು ತಿಂತೀರೋ ಅಷ್ಟು ನೀವು ಬೇಕರಿಯಲ್ಲೇ ತುಂಬ ಜಾಸ್ತಿ ಹಾಕಿರ್ತಾರೆ ಅಷ್ಟೂ ನೀವು ಹಾಕ್ಕೋಬೋದು ನನಗೆ ಯಾವ ರೀತಿ ಬೇಕೋ ಆ ಥರ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ ನೀವು ಖಾರ ಉಪ್ಪು ಖಾರ ಎಷ್ಟೆಷ್ಟು ತಿಂತೀರೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಡೀಪ್ ಫ್ರೈಗೆ ಆಯಿಲ್ ಇಟ್ಟಿದ್ದೀನಿ ಮತ್ತು ಈಗ ಅಂಟಿಸೋಣ ಆಯಿಲು ಕಾದಮೇಲೆ ನಾವು ಇವುಗಳನ್ನ ಹಾಕಿ ಕರಿಬೇಕು ನೋಡಿ ಉಪ್ಪು ಖಾರ ಎಲ್ಲ ಕಲಸಿ ಮಿಕ್ಸ್ ಮಾಡಿಕೊಂಡು ಈ ಥರ ಇಟ್ಕೋಬೇಕು ನೋಡಿ ಕಾದಿದೆ ಎಣ್ಣೆ ಈಗ ನಾನು ಕಡಲೆಬೇಳೆನ ಹಾಕಿ ಈ ಥರ ಕಲಸ್ಕೊತಾ ಇದ್ದೀನಿ ನಮಗೆ ಕಡಲೆಬೇಳೆ ಹಾಕಿ ನಮಗೆ ಯಾವಾಗ ಬೆಂದಿದೆ ಅಂತ ಗೊತ್ತಾಗತ್ತಂದರೆ ಅದು ನೋಡಿ ಈ ಥರ ನೊರೆ ಬಂದು ನೊರೆ ಆಪಾದರೆ ನಮಗೆ ಕಡಲೆಬೇಳೆ ನಮಗೆ ಆಗಿದೆ ಅಂತ ಅರ್ಥ ನೋಡಿ ಈ ಥರ ಮೇಲೆ ತೇಳ್ಕೊಳತ್ತೆ ಹಾಗೆ ಕಲರೂ ಚೇಂಜ್ ಆಗುತ್ತೆ ಗೋಲ್ಡ್ ಕಲರ್ ಥರ ಆವಾಗ ನೋಡಿ ನಾವು ತೆಗಿಬೋದು ನೋಡಿ ಈಗ ಆಗಿದೆ ತೆಗೆಯೋಣ ನೋಡಿ ಫಸ್ಟಲ್ಲಿ ಹಾಕಿದಾಗ ನೊರೆ ಹೇಗೆ ಬರುತ್ತೆ ಈಗ ನೊರೆ ಇಲ್ಲ ಇದೇ ನಮಗೆ ನೋಡಿಕೊಂಡು ನಾವು ಬೇಳೆನ ತೆಗಿಬೋದು ಇದೇ ಥರ ಉಳಿದಿರೋ ಬೇಳೆನೆಲ್ಲನೂ ಇದೇ ಥರ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನಾನು ಬೇಳೆಲನ್ನು ಡೀಪ್ ಫ್ರೈ ಮಾಡಿದ್ದೀನಿ ಈಗ ಬೆಳ್ಳುಳ್ಳಿನ ಸ್ವಲ್ಪ ಆಯಿಲಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಗೋಳಿಸಿ ತೆಗೆಯೋಣ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ಘಮ ಚೆನ್ನಾಗಿರುತ್ತೆ ಈಗ ಕರಿಬೇವನ್ನು ಅದೇ ಥರ ಆಯಿಲಲ್ಲಿ ಹಾಕಿ ತೆಗೆಯೋಣ ಇದು ಘಮ ಎಲ್ಲ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಈಗ ನಾವು ಉಪ್ಪು ಖಾರ ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೇಕರಿಯಲ್ಲಿ ಸಿಗುವಂಥ ಕಡಲೆಬೇಳೆ ಮಸಾಲೆ ಕಡಲೆಬೇಳೆ ಮಿಕ್ಸ್ಚರ್ ನಾವು ಮನೆಯಲ್ಲಿನೇ ಇಷ್ಟು ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಮಾಡ್ಕೋಬೋದು ನಾವು ಮನೆಯಲ್ಲಿ ಮಾಡಿದ್ರೆ ಮನೆಯಲ್ಲಿರೋರೆಲ್ಲನೂ ಕೂತ್ಕೊಂಡು ತಿನ್ಬೋದು ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ